हेलो नमस्कार एल्रिगू नान इवत तोर्ता निम्गे रागी दोसे रेसिपी हिंदिन दिन रात्रि वंदु टी कप अस्टु उद्दिन बेळेना नावु तोळेदु नेनेसिडबेकागुत्ते नीवु नोडि रात्रि नानु इदन्न नेनेस्ता इद्दे नीवु कूड हिंदिन दिन रात्रिने तोळेदु नेनेसिडि सो नेक्स्ट डे मार्निंग रागी दोसे माडबेकु अंद्रे ಈ ರೀತಿ ಉದ್ದಿನ ಬೇಳೆನ ತೊಳ್ಕೊಂಡು ನಾನು ತುಂಬಾ ನೀರು ಹಾಕಿ ಮುಚ್ಚಿಟ್ಬಿಡ್ತೀನಿ. ನೈಟ್ ಮುಚ್ಚಿಟ್ಟು ಬೆಳಗ್ಗೆ ಎದ್ದ ಮೇಲೆ ಅದಕ್ಕೆ ಏನೇನು ಹಾಕಿ ಮಿಕ್ಸರ್ ಮಾಡ್ಕೋಬೇಕು ಅಂತ ನಾನು ಮತ್ತೆ ನಿಮಗೆ ಬೆಳಗ್ಗೆ ದೋಸೆ ಮಾಡುವಾಗ ಹೇಳ್ತೀನಿ. ಸೊ ಹುಳಗಳೆಲ್ಲ ಓಡಾಡದೆ ಇರೋ ಜಾಗದಲ್ಲಿ ಕ್ಲೀನಾಗಿ ಮುಚ್ಚಿ ಇಟ್ಬಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮಗೆ ಓಕೆ ಗುಡ್ ಮಾರ್ನಿಂಗ್. ಇವಾಗ ನಾನು ನಿಮಗೆ ಶೇಂಗಾ ಚಟ್ನಿ ತೋರಿಸ್ತೀನಿ. ಮೊದಲಿಗೆ ಚಟ್ನಿ ಪ್ರಿಪ್ರೇಷನ್ ಮಾಡ್ಕೊಂಬಿಡೋಣ. ಚಟ್ನಿ ಮಾಡ್ಕೊಂಡು ಆಮೇಲೆ ದೋಸೆಗೆ ಮಿಕ್ಸರ್ ಮಾಡ್ಕೊಳ್ಳೋಣ. ಶೇಂಗಾ ಹುರಿದಿಟ್ಬಿಟ್ರೆ ಹುರಿದು ಅದು ತಣ್ಣಗಾಗೋಕ್ಕೆ ಟೈಮ್ ಬೇಕಾಗತ್ತೆ. ಪಕ್ಕದಲ್ಲಿ ನೀವು ಕುಕ್ಕರ್ ನೋಡ್ತಾ ಇದ್ದೀರಾ, ರಾಗಿ ದೋಸೆ ಮಾಡೋಕ್ಕೆ ಅನ್ನ ಕೂಡ ಬೇಕು ಮಿಕ್ಸರ್ ಮಾಡ್ಕೊಳ್ಳೋಕ್ಕೆ. ಸೊ ಅನ್ನ ಖಾಲಿಯಾಗಿತ್ತು, ಬಿಸಿ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಟೀ ಕಪ್ ಅಷ್ಟು ಅನ್ನ ಬೇಕು. ಒಂದು ಟೀ ಕಪ್ ಉದ್ದಿನಬೇಳೆ, ಒಂದು ಟೀ ಕಪ್ ಅನ್ನ ಅಕ್ಕಿ. ಓಕೆ ಅಕ್ಕಿಯ ಒಂದು ಟೀ ಕಪ್ ಅಕ್ಕಿ ಅನ್ನ. ಈಗ ನೋಡಿ, ನೀವು ಶೇಂಗಾ ಚಟ್ನಿಗೆ ನಾನಿಲ್ಲಿ ಒಂದು ಬಟ್ಲು ಶೇಂಗಾ ತಗೊಂಡಿದ್ದೀನಿ. ಶೇಂಗಾನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಶೇಂಗಾನ ಕೆಲವೊಬ್ರು ಹುರಿದ್ಬಿಟ್ಟು ಅದ್ರ ಸಿಪ್ಪೆ ತೆಗೆದು ಚಟ್ನಿನ ಮಾಡ್ಕೋತಾರೆ, ಬಟ್ ನಾನು ಯಾವತ್ತಿಗೂ ಆ ಸಿಪ್ಪೆ ತೆಗೆಯಲ್ಲ. ಸಿಪ್ಪೆನೇ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಆ ಫೈಬರ್ ಕಂಟೆಂಟ್ ತುಂಬ ಸಿಕ್ಕತ್ತೆ ನಮಗೆ ಅಂದ್ಕೊಂಡು ಶೇಂಗಾ ಸಿಪ್ಪೆ ಯಾವತ್ತು ತೆಗೆಯಲ್ಲ. ನೀವು ನೋಡ್ಬೋದು ಶೇಂಗಾನ ಚೆನ್ನಾಗಿ ಹುರ್ಕೊಂಡು ಇವಾಗ ಚಟ್ನಿ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿ ಮಾಡ್ಕೊಳ್ಳೋಕೆ ಮುಂಚೆ ಶೇಂಗಾ ತಣ್ಣಗಾಗಬೇಕು. ತಣ್ಣಗಾಗದೆ ಹೊರತು ಚಟ್ನಿ ಚೆನ್ನಾಗಲ್ಲ. ಶೇಂಗಾ ತಣ್ಣಗಾಗೋದ್ರೊಳಗೆ ನಾವು ದೋಸೆಗೆ ಮಿಕ್ಸರ್ ಮಾಡೋಣ. ಯಾಕಂದರೆ ಚಟ್ನಿ ಮಾಡೋ ಅಷ್ಟರಲ್ಲಿ ಅರ್ಧ ಗಂಟೆ ದೋಸೆ ಹಿಟ್ಟು ನೆನಿಬೇಕು ರುಬ್ಬಿದ್ದು. ಅದಕ್ಕಾಗಿ ಚಟ್ನಿ ಮಾಡಿಕೊಂಡು ದೋಸೆಗೆ ರುಬ್ಕೊಂಡ್ಬಿಟ್ಟು ಚಟ್ನಿ ಮಾಡೋಣ. ಈಗ ಒಂದೇನು ಟಿಪ್ ಕೊಡ್ತೀನಿ ನಿಮಗೆ, ಪ್ರತಿ ಸರಿ ಹೇಳ್ತೀನಿ. ಮಿಕ್ಸರ್ ಜಾರ್ಗೆ ರುಬ್ಬೋಕ್ಕೆ ಮುಂಚೆ ಒಂದು ಟೀ ಕಪ್ ನೀರು ಹಾಕಿ ರನ್ ಮಾಡಿ. ಲಿಕ್ವಿಡ್ ಆದರೂ ಹಾಕಿ ಅಥವಾ ಉಪ್ಪಾದರೂ ಹಾಕಿ ರನ್ ಮಾಡಿ. ನಿಮಗೆ ತೋರಿಸ್ತೀನಿ ಎಷ್ಟು ಗಲೀಜಿರುತ್ತೆ ಜಾರಲ್ಲಿ ಅಂತ. ನಾನಂತೂ ಪ್ರತಿ ಸರಿ ಜಾರ್ನ ಮಿಕ್ಸರ್ ಜಾರ್ನ ಬಳಸೋಕ್ಕೆ ಮುಂಚೆ ಈ ಟಿಪ್ನ ಫಾಲೋ ಮಾಡ್ತೀನಿ. ನೀವು ಕೂಡ ದಯವಿಟ್ಟು ಮಾಡಿ. ನೀವು ನೋಡಿ ಕ್ಲೀನಾಗಿ ನಾನೇ ತೊಳೆದಿದ್ದ ಮಿಕ್ಸರ್ ಜಾರ್ ಇದು. ಆ ಎಡ್ಜಸ್ಸಲ್ಲಿ ಸಂದಿಯಲ್ಲಿ ತುಂಬ ಗಲೀಜು ಸೇರ್ಕೊಂಡಿರುತ್ತೆ, ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಕೈಗೂ ಕೂಡ ಬ್ಲೇಡ್ ಇರುತ್ತಲ್ವಾ ಸಿಕ್ಕೋದಿಲ್ಲ. ಸೊ ಈ ಥರ ರನ್ ಮಾಡೋದ್ರಿಂದ ಕ್ಲೀನ್ ಆಗುತ್ತೆ ಜಾರು. ಈ ಜಾರ್ನ ಇವಾಗ ಕ್ಲೀನಾಗಿ ಇನ್ನೊಂದ್ಸರಿ ತೊಳ್ಕೊಂಡ್ಬಿಟ್ಟು ಇದಕ್ಕೆ ಉದ್ದಿನ ಬೇಳೆ ಹಾಗೆ ಅನ್ನ, ನಾನು ಹೇಳ್ದಾಗೆ ಒಂದು ಕಪ್ಪು ಉದ್ದಿನ ಬೇಳೆ, ಒಂದು ಕಪ್ಪು ಅಕ್ಕಿಯ ಅನ್ನ. ಅನ್ನ ಈಗ ಬಿಸಿದ ಮಾಡಿಕೊಂಡೆ ನಾನು. ಆ ಅನ್ನ ಉದ್ದಿನ ಬೇಳೆ ಎರಡನ್ನೂ ಹಾಕ್ಕೊಂಡು ನೈಸ್ ಪೇಸ್ಟ್, ತುಂಬ ಫೈನ್ ಪೇಸ್ಟ್ ಆಗೋ ಥರ ರುಬ್ಕೋಬೇಕಾಗತ್ತೆ. ರುಬ್ಕೊಂಡು ಹಾಗೆ ರಾಗಿ ದೋಸೆ ಅಲ್ವಾ, ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ರಾಗಿ. ಸೊ ರಾಗಿ ರುಬ್ಕೋತೀನ, ರಾಗಿ ಇಟ್ಟ ನೆಕ್ಸ್ಟ್ ನೋಡಿ ನಿಮಗೆ ಗೊತ್ತಾಗತ್ತೆ. ಈಗ ಉದ್ದಿನ ಬೇಳೆಗೆ ಈ ಬಿಸಿ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೀ ಕಪ್ ಅಷ್ಟು ಅಕ್ಕಿ ಇಟ್ಟು ಅನ್ನ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಸೊ ಇದೆರಡನ್ನೂ ಚೆನ್ನಾಗಿ ರುಬ್ಕೊಂಡ್ಬಿಡೋಣ. ರುಬ್ಕೊಂಡಾದ್ಮೇಲೆ ನಿಮಗೆ ರಾಗಿ ಹಿಟ್ಟನ್ನು ಕೂಡ ರುಬ್ಕೊಳ್ಳೋದು ತೋರಿಸ್ತೀನಿ. ರಾಗಿ ಬೇಕಾಗಿಲ್ಲ ಇದಕ್ಕೆ, ರಾಗಿ ಹಿಟ್ಟನ್ನ ಬಳಸ್ತೀವಿ ಈ ದೋಸೆಗೆ. ಎರಡು ಕಪ್ಪು ರಾಗಿ ಹಿಟ್ಟು. ಈಗ ನಾನು ಹೇಳಿದ್ನಲ್ಲ, ಒಂದು ಬಟ್ಲು ಒಂದು ಕಪ್ಪು ಉದ್ದಿನ ಬೇಳೆ, ಒಂದು ಕಪ್ಪು ಅಕ್ಕಿ, ಎರಡು ಕಪ್ಪು ರಾಗಿ ಹಿಟ್ಟು. ನಾನು ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡ್ಬಿಡ್ತೀನಿ. ರುಬ್ಕೊಂಡಾದ್ಮೇಲೆ ನಿಮಗೆ ನೆಕ್ಸ್ಟು ಈ ರುಬ್ಕೊಂಡಿರೋದನ್ನ ತೆಗೆದ್ಬಿಟ್ಟು ಇದೇ ಜಾರಿಗೆ ರಾಗಿ ಹಿಟ್ಟನ್ನ ಹಾಕ್ಕೊಂಡು ರುಬ್ತೀನಿ. ನೀವು ನೋಡ್ಬೋದು ತುಂಬ ಒಳ್ಳೆಯದು ರಾಗಿ, ಹಾಗೆ ಉದ್ದಿನ ಬೇಳೆ ಎರಡೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅನ್ನ ಹಾಕೋದ್ರಿಂದ ದೋಸೆ ತುಂಬ ಗರಿ ಗರಿ ಬರುತ್ತೆ, ಹಾಗೆ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ, ಬೇಕಾದ್ರೆ ಒಂದೆರಡು ಕಾಳು ಮೆಂತ್ಯೆ ಕೂಡ ಹಾಕ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಅಂಟತ್ತೆ ದೋಸೆ ಅನ್ನೋದು ನನ್ನ ಒಂದು ಅನುಭವ. ಸೊ ನಾನು ಇಷ್ಟೇ ಮೂರೇ ಇಂಗ್ರೀಡಿಯೆಂಟ್ ಹಾಕೋದು. ಇದಕ್ಕೆ ಶೇಂಗಾ ಚಟ್ನಿನೇ ಸೂಪರ್ಬ್ ಕಾಂಬಿನೇಷನ್. ನೀವು ಟ್ರೈ ಮಾಡುವಾಗ ದಯವಿಟ್ಟು ಶೇಂಗಾ ಚಟ್ನಿನೇ ಟ್ರೈ ಮಾಡಿ. ದೋಸೆ ಮಾತ್ರ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಎರಡು ಮೂರು ದೋಸೆ ತಿಂತಾನೆ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ನೋಡ್ಬೋದು ಇವಾಗ ಇದು ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ನೆಕ್ಸ್ಟ್ ರಾಗಿ ಹಿಟ್ಟನ್ನ ಮಿಕ್ಸರ್ ಮಾಡ್ಕೊಳ್ತೀನಿ. ರಾಗಿ ಹಿಟ್ಟಲ್ವಾ, ಅದನ್ನು ಮಿಕ್ಸರ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆಯಾ ಅಂತಂದರೆ ಹೌದು. ರಾಗಿ ಹಿಟ್ಟನ್ನು ಕೂಡ ನಾವು ಮಿಕ್ಸರ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂದರೆ ರಾಗಿ ಹಿಟ್ಟು ಇದ್ರ ಜೊತೆ ಕ್ಲೀನಾಗಿ ಬೆರೆತು ಹೋಗಬೇಕು ಅಂದರೆ ಅದನ್ನು ಒಂದು ರೌಂಡ್ ನೀರು ಹಾಕಿ ಮಿಕ್ಸರ್ ಮಾಡಿಬಿಟ್ರೆ ನಿಮಗೆ ಕಲ್ಸೋಕ್ಕೆ ಕೂಡ ಈಸಿ, ಹಾಗೆ ಇದ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ. ನೀವು ನೋಡಿ ಇದ್ರದ್ದಾಗಿದೆ, ಇವಾಗ ತೆಕ್ಕೊಂಬಿಡೋಣ. ಇದನ್ನೊಂದು ಪಾತ್ರೆಗೆ ತೆಕ್ಕೊಂಡು ನೈಸ್ ಪೇಸ್ಟ್ ಆಗಿದೆ. ಪಾತ್ರೆಗೆ ತೆಕ್ಕೊಂಡು ನೆಕ್ಸ್ಟು ಈಗ ರಾಗಿ ಹಿಟ್ಟನ್ನು ರುಬ್ಕೋತೀನಿ. ನೋಡ್ಬೋದು ನೀವಿಲ್ಲಿ ಎಷ್ಟು ಸ್ಮೂತ್ ಪೇಸ್ಟ್ ಆಗಿದೆ ಗೊತ್ತಾ. ಇವಾಗ ರಾಗಿ ಹಿಟ್ಟು ನಾನೊಂದು ರೌಂಡ್ ರನ್ ಮಾಡಿಬಿಟ್ಟೆ ನೋಡಿ. ಎರಡು ಕಪ್ ರಾಗಿ ಹಿಟ್ಟನ್ನು ತಗೊಂಡು ಮಿಕ್ಸರ್ ಮಾಡಿದೆ. ಅದನ್ನು ಇನ್ನೊಂದು ರೌಂಡು ಮಿಕ್ಸರ್ ಮಾಡ್ಬಿಟ್ಟು ಅದು ಕೂಡ
ನಿಮಗೆ ಅನಿಸ್ಬೇಕು ಓಕೆ ಇದು ನಾವು ದೋಸೆ ಹಿಟ್ಟು ರುಬ್ಬಿದ ರೀತಿಯಲ್ಲಿ ರುಬ್ಬಿದ್ದೀವಿ ಅಂತ ನಿಮಗೆ ಫೀಲ್ ಆಗುತ್ತೆ ಅಷ್ಟು ರುಬ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾವು ಚೆನ್ನಾಗಿ ಕಲಸ್ಕೋಬೇಕಾಗುತ್ತೆ ನೀವು ನೋಡ್ತಾ ಬನ್ನಿ ನೋಡಿ ಆಗಿದೆ ಇದು ಈಗ ನಾನು ಹಾಗೆ ನೆಕ್ಸ್ಟ್ ಚಟ್ನಿ ಮಾಡಬೇಕು ಮರ್ತೆ ಜಾರ್ ಮೇಲಿಟ್ಟೆ ಮಿಕ್ಸರ್ ಮೇಲಿಟ್ಟೆ ಮತ್ತೆ ಕೆಳಗೆ ಇಳಿಸ್ಕೊಳ್ತೀನಿ ಮತ್ತೆ ಮೇಲಿಡ್ತೀನಿ ಇದೇ ಸುಮಾರು ಸರಿ ಮಾಡ್ತಾ ಇರ್ತೀನಿ ಸರ್ಕಸ್ ಕ್ಲೀನ್ ಆಗಿ ಬಿಡಬೇಕು ನನಗೆ ಇಮಿಡಿಯೇಟ್ಲಿ ಸ್ಲ್ಯಾಬ್ ಸೋ ಬೇಗ ಬೇಗ ತೆಗೆದಿಟ್ಬಿಡ್ತೀನಿ ಮತ್ತೆ ಅದೇ ಕೆಲಸ ಮಾಡ್ಕೋಬೇಕಾಗಿರುತ್ತೆ ಮರ್ತು ಬಿಡ್ತೀನಿ ಈಗ ನೋಡಿ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೀವು ಅಕ್ಕಿ ಉದ್ದಿನ ಬೇಳೆ ರುಬ್ಕೊಂಡದ್ದು ಫಸ್ಟ್ ರುಬ್ಬಿರ್ತೀರ ಆಮೇಲೆ ರಾಗಿ ಹಿಟ್ಟು ರುಬ್ಬಿರ್ತೀರ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅವಾಗ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಅರ್ಧ ಗಂಟೆ ರೆಸ್ಟಿಂಗ್ ಟೈಮ್ ಬೇಕು ಅಂದರೆ ಈ ಹಿಟ್ಟನ್ನ ಈ ಥರ ಮಿಕ್ಸ್ ಮಾಡಿ ನೀವು ಅರ್ಧ ಗಂಟೆ ಬಿಡಲೇಬೇಕು ಬಿಟ್ಟರೆ ಅದು ದೋಸೆ ಗರಿ ಗರಿ ಬರುತ್ತೆ ಶೇಂಗಾ ಚಟ್ನಿಗೆ ಜೋಡಿಸ್ಕೊಂಡಿದ್ದೀನಿ ನೋಡಿ ಹುರಿದಿದ್ದ ಶೇಂಗಾ ಕಡಲೆ ಇದೆ ಹುರಿಗಡಲೆ ಇದೆ ಒಂದು ಕಪ್ಪು ಶೇಂಗಾ ಆದರೆ ಅರ್ಧ ಕಪ್ಪು ಹುರಿಗಡಲೆ ಹುಣಸೆಹಣ್ಣು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಸುಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಬೆಲ್ಲ ಇದೆರಡನ್ನೂ ಹಾಕಿಬಿಟ್ರೆ ಚಟ್ನಿಗೆ ಎಲ್ಲ ಇಂಗ್ರೀಡಿಯಂಟ್ ರೆಡಿ ಕ್ಲೀನಾಗಿ ಕಾಣಿಸ್ಲಿಲ್ಲ ಅನ್ಸುತ್ತೆ ನಿಮಗೆ ಇನ್ನೊಮ್ಮೆ ಹೇಳ್ತೀನಿ ಶೇಂಗಾ ಹುರಿಗಡಲೆ ಬೆಳ್ಳುಳ್ಳಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಹುರ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಒಂಚೂರು ಬೆಲ್ಲ ಹಾಕ್ತಾ ಇದ್ದೀನಿ ಇವಾಗ ಸೊ ಇದನ್ನು ನಾವೀಗ ಮಿಕ್ಸರ್ ಮಾಡ್ಕೊಳ್ಳೋಣ ಚಟ್ನಿ ಕೂಡ ರೆಡಿ ಆಗುತ್ತೆ ಸೊ ಚಟ್ನಿ ಮಾಡೋದೇನು ತೋರಿಸೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಫಾಸ್ಟಾಗಿ ನಾನು ಚಟ್ನಿ ಮುಗಿಸ್ಕೊಂಡ್ಬಿಡ್ತೀನಿ ಆಮೇಲೆ ಈ ಚಟ್ನಿ ರಾಗಿ ರೊಟ್ಟಿ ಕೂಡ ಒಳ್ಳೆ ಕಾಂಬಿನೇಷನ್ ನೀವೇನಾದರೂ ಟ್ರೈ ಮಾಡೋರಿದ್ರೆ ರಾಗಿ ರೊಟ್ಟಿ ಮಾಡ್ತಿರಲ್ವಾ ರಾಗಿ ರೊಟ್ಟಿ ಮಾಡುವಾಗ ಪ್ಲೇನ್ ರೊಟ್ಟಿ ಮಸಾಲ ರೊಟ್ಟಿ ಅಲ್ಲ ಪ್ಲೇನ್ ರಾಗಿ ರೊಟ್ಟಿ ಮಾಡ್ಕೊಳ್ಳುವಾಗ ಇದೇ ಶೇಂಗಾ ಚಟ್ನಿನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಇದ್ರೆ ಅಂತೂ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ಚಟ್ನಿ ರೆಡಿ ಇವಾಗ ನೆಕ್ಸ್ಟ್ ದೋಸಾ ತವಾ ಹತ್ರ ಹೋಗೋಣ ಗ್ಯಾಸ್ ಸ್ಟೋವ್ ಹತ್ರ ಹೋಗೋಣ ದೋಸೆ ಹಾಕೋಣ ದೋಸೆ ಅಲ್ಲ ದೋಸೆ ನೀವು ನೋಡಿ ಗ್ಯಾಸ್ ಮೇಲೆ ಒಂದು ಸ್ಟೀಲ್ ಪ್ಲೇಟ್ ಇಟ್ಟಿದ್ದೀನಿ ನಾನು ಸ್ಟೋವ್ ಮೇಲೆ ಕಾಣಿಸ್ತಾ ಇದ್ದಲ್ಲ ಇದ್ರ ಬಗ್ಗೆ ಯಾರೋ ಮೊನ್ನೆ ಮತ್ತೆ ಹೇಳಿ ತೋರಿಸಿ ಅಂತ ಕೇಳಿದ್ರು ನೋಡ್ತಾ ಇದ್ರಲ್ವಾ ಸಣ್ಣ ಸ್ಟೀಲ್ ಪ್ಲೇಟು ಇಟ್ಟು ಇಟ್ಟು ಅದು ಕಬ್ಬಿಣದ ಪ್ಲೇಟ್ ಥರ ಆಗೋಗಿದೆ ಇದನ್ನು ಪ್ರತಿ ಸರಿ ಚಪಾತಿ ರೊಟ್ಟಿ ದೋಸೆ ತಾಲಿಪಟ್ಟು ಏನು ಮಾಡಿದ್ರು ಇದನ್ನು ಇಟ್ಬಿಟ್ಟೆ ನಾನು ಹೆಂಚನ್ನ ಅದ್ರ ಮೇಲೆ ಇಡೋದು ಯಾಕೆ ಅಂದರೆ ಮಧ್ಯದಲ್ಲಿ ಮಾತ್ರ ಸೀದೋಗ್ಬಿಡುತ್ತೆ ಉರಿ ಜಾಸ್ತಿ ಸೆಂಟ್ರಲ್ ಇರೋದ್ರಿಂದ ಮಧ್ಯದಲ್ಲಿ ಮಾತ್ರ ಏನಾದರೂ ಮಾಡಲಿ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಈ ಪ್ಲೇಟ್ನ ಪ್ರತಿಯೊಂದಕ್ಕೂ ಬಳಸ್ತೀನಿ ದೋಸೆ ಆಗಲಿ ಚಪಾತಿ ಆಗಲಿ ತಾಲಿಪಟ್ಟಾಗಲಿ ಎಲ್ಲದಕ್ಕೂ ಈ ಪ್ಲೇಟ್ ಇಟ್ಬಿಟ್ಟೆ ನಾನು ಹೆಂಚಿನಿಡೋದು ಇದು ನನ್ನ ಫೇವ್ರೆಟ್ ಕಬ್ಬಿಣದ ಹೆಂಚು ಸೊ ಕಬ್ಬಿಣದ ಹೆಂಚನ್ನ ಬಳಸಿಟ್ಕೊಂಡಿರೋದ್ರಿಂದ ನನಗೆ ದೋಸೆಗಳು ಮಾಡೋಕ್ಕೆ ತುಂಬ ಸುಲಭ ತುಂಬ ಖುಷಿ ಆಗುತ್ತೆ ನೀವು ನೋಡಿ ಒಂದು ಬಟ್ಲಲ್ಲಿ ಈರುಳ್ಳಿನ ಅರ್ಧ ಹೆಚ್ಚಿಬಿಟ್ಟು ಅದಕ್ಕೆ ಒಂದು ಫೋರ್ಕ್ ನಾವು ಗೋಬಿ ತಿಂತೀವಲ್ಲ ಆ ಥರ ಫೋರ್ಕ್ನ ಚುಚ್ಚಿ ಇಟ್ಕೊಂಡಿದ್ದೀನಿ ಅದರಲ್ಲಿ ನೀರಿದೆ ಆ ನೀರಲ್ಲಿ ಈರುಳ್ಳಿನ ಎದ್ಬಿಟ್ಟು ಹಂಚಿಗೆಲ್ಲ ಸವರ್ತಾ ಇರ್ತೀನಿ ಕಬ್ಬಿಣದ ಹೆಂಚಾಗಿರೋದ್ರಿಂದ ಈ ಪ್ರಾಸೆಸ್ ಬೇಕಾಗುತ್ತೆ ನಾನ್ ಸ್ಟಿಕ್ಗೆ ನನಗೆ ಗೊತ್ತಿಲ್ಲ ನೀವು ಮೋಸ್ಟ್ಲಿ ಬಳಸ್ತಿರೋ ಇಲ್ವೋ ಈ ಥರ ಹಾಗೆ ಒಂದು ಬಟ್ಲಲ್ಲಿ ಎಣ್ಣೆ ಕೂಡ ಇಟ್ಕೊಂಡಿದ್ದೀನಿ ಈ ಕಡೆ ನೀವು ನೋಡ್ಬೋದು ರಾಗಿ ಹಿಟ್ಟು ಕೂಡ ರೆಡಿಯಾಗಿದೆ ಪಾತ್ರೆಲಿ ಇಟ್ಟಿದ್ದೀನಿ ದೋಸೆ ಹಾಕೋಕ್ಕೆ ಮುಂಚೆ ಎಣ್ಣೆನ ಸ್ವಲ್ಪ ಹಾಕಿ ಹಂಚು ಕಾದ ನಂತರ ಈರುಳ್ಳಿನ ನೀರಲ್ಲಿರೋ ಈರುಳ್ಳಿನ ತೆಗೆದ್ಬಿಟ್ಟು ಎಲ್ಲ ಕಡೆ ಸವರ್ಕೋಬೇಕು ಎಣ್ಣೆನ ಪೂರ್ತಿ ಹೆಂಚು ಅದು ಸ್ಪ್ರೆಡ್ ಆಗಬೇಕು ಸ್ಪ್ರೆಡ್ ಆದಮೇಲೆ ನೀವು ಹಂಚು ರೆಡಿಯಾಗಿರುತ್ತೆ ಚೆನ್ನಾಗಿ ಕಾದ್ಮೇಲೆ ಅದು ಕಾದಿದೆಯಾ ಅಂತ ಟೆಸ್ಟ್ ಮಾಡೋದು ಹೇಗೆ ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಚು ಕಾದಿದೆ ಅಂತ ಸೊ ದೋಸೆ ಹಾಕ್ಬೋದು ನೀವು ತಣ್ಣಗಿರೋ ಹೆಂಚಿಗೆ ದೋಸೆ ಹಾಕಿದ್ರೆ ದೋಸೆ ಅಷ್ಟು ಚೆನ್ನಾಗಿ ಬರಲ್ಲ ನೀವು ನೋಡಿ ಹೆಂಚು ಚೆನ್ನಾಗಿ ಕಾದಿದೆ ಇವಾಗ ನಾನು ದೋಸೆ ಹಾಕ್ತೀನಿ ದೋಸೆ ತುಂಬ ಟೇಸ್ಟಿ ಆ್ಯಂಡ್ ಗರಿ ಗರಿ ದೋಸೆ ಬರುತ್ತೆ ತಿಂತಾದರೆ ನಿಜವಾಗ್ಲೂ ನನಗೂ ಗೊತ್ತೇ ಆಗೋಲ್ಲ ನಾನು ಎರಡು ತಿನ್ನ ಮೂರು ತಿನ್ನ ಅಂತ ಅಷ್ಟು ಟೇಸ್ಟಿ ಆಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಇದು ಕಂಪ್ಲೀಟಾಗಿ ಡೀಟೇಲಾಗಿ ತೋರಿಸಿದ್ದೀನಿ ನಿಮಗೊಂಚೂರು ಲೆಂದಿ ಅನಿಸ್ಬೋದು ದೋಸೆಗೆ ಇಷ್ಟೊಂದಾ ಅಂತ ಯಾರೋ ಮೊನ್ನೆ ಹೇಳ್ತಾರೆ ಅಯ್ಯೋ ಅಯ್ಯೋ ಎಷ್ಟು ಬಿಲ್ಡಪ್ಪು ಅದು ಇದು ಓಕೆ ಗೊತ್ತಿಲ್ಲದವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಹಾಗಾಗಿ ಸ್ವಲ್ಪ ಡೀಟೇಲಿಂಗ್ ಆಗಿ ಹೋಗ್ಬಿಡ್ತೀನಿ ನಾನು ನೋಡಿ ದೋಸೆ ಹೆಂಚಿನ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ನೋಡ್ಬೋದು ನೀವು ಅಬ್ಸರ್ವ್ ಮಾಡ್ಬೋದು ಇವಾಗ ಪೂರ್ತಿಯಾಗಿ ಅದು ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆದ ತಕ್ಷಣ ದೋಸೆನ ಫ್ಲಿಪ್ ಮಾಡಿ ಅಂದರೆ ತಿರುಗಿಸ್ಬಿಡಿ ತಿರುಗಿಸ್ಬೇಕಾಗತ್ತೆ ಈ ದೋಸೆ ಸ್ವಲ್ಪ ಆ ಕಡೆನೂ ಬೆಂದ್ಕೊಳ್ಳಿ ಬೆಂದ ಮೇಲೆ ನಿಮಗೆ ನಾನು ಪ್ಲೇಟಿಂಗ್ ಮಾಡಿ ನನ್ನ ದೋಸೆ ಹೇಗಾಗಿದೆ ತೋರಿಸ್ತೀನಿ ಚಟ್ನಿ ಆ್ಯಂಡ್ ದೋಸೆ ನೋಡಿ ಸ್ವಲ್ಪ ತುಪ್ಪ ರಾಗಿ ದೋಸೆ ಶೇಂಗಾ ಚಟ್ನಿ ಇದಕ್ಕಿಂತ ಇನ್ನೆಂಥ ಹೆಲ್ದಿ ಬ್ರೇಕ್ಫಾಸ್ಟ್ ಬೇಕಲ್ವಾ ಸೂಪರ್ ಆಗಿರುತ್ತೆ ಟ್ರೈ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ನೋಡ್ತಾ ಇರೋರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು